ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ. ನಿರಂತರವಾಗಿ ಯೋಗ ಮಾಡುವುದರಿಂದ ಉಸಿರಾಟ ಸರಾಗವಾಗುತ್ತದೆ. ಜೊತೆಗೆ ಯೋಗ ಅಭ್ಯಾಸದಿಂದ ಕೊರೋನಾದಂತಹ ಸಾಂಕ್ರಾಮಿಕ ರೋಗಗಳನ್ನು ಸಹ ತೊಲಗಿಸಬಹುದಾಗಿದ್ದು, ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಪ್ರತಿಯೊಬ್ಬರೂ ಯೋಗ ಆಸನದಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳಬೇಕು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಗಳೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯೋಗ ಅಭ್ಯಾಸ ತರಬೇತಿ ನೀಡಿದ ನಾಗರಾಜ್, ಹೆಚ್.ಸಿ. ಮಹೇಶ್, ತಾಲೂಕು ಬಿಜೆಪಿ ಅಧ್ಯಕ್ಷರು ಡಿ.ವಿ. ನಾಗಪ್ಪ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ದೇವಿಕೆರೆ ಶಿವಕುಮಾರ್ ಸ್ವಾಮಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಆದ ಆರ್. ತಿಪ್ಪೇಸ್ವಾಮಿ, ಸದಸ್ಯರು ಆದ ಜಿ. ಪಾಪಲಿಂಗಪ್ಪ, ಕೆ.ಎಚ್. ನವೀನ್ ಕುಮಾರ್, ಕಾಯಿ ರೇವಣ್ಣ, ಬಿಜೆಪಿ ಮುಖಂಡರು ಆದ ಗೌರಿಪುರ ಶಿವಣ್ಣ, ಹುಲಿಕುಂಟೆ ಶೆಟ್ರು, ಆರಾಧ್ಯ, ಯೋಗಾನಂದ್, ನಾಗೇಂದ್ರಪ್ಪ, ಪವನ್ ಹುಲಿಗೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಡೈನಿಂಗ್ ಟೇಬಲ್ ಊಟ ಮಾಡೋದ್ರಿಂದ ಮಂಡಿ ನೋವು ಜಾಸ್ತಿ ಬರ್ತದೆ. ಹೀಗೆ ಊಟ ಮಾಡೋದು ಭಾಳಷ್ಟು ಒಳ್ಳೆಯದು, ಏನಕ್ಕೆ ಕೂಡ ಹೆಚ್ಚಾಗಿ ದಯವಿಟ್ಟು ಹಾಗೆ ಒಂದು ಸ್ವಲ್ಪ ಮೂಮೆಂಟ್ಸ್ ಮಾಡ್ತೀವಿ. ಹೀಗೆ ಮೂಮೆಂಟ್ಸ್ ಮಾಡೋದ್ರಿಂದ ಕಾಲುಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಮಂಡಿ ನೋವು, ಮೊಣಕಾಲು ನೋವು, ಪಾದ ನೋವು, ಕೀಲು ನೋವು, ಉಂಗುರ ನೋವು ಬರೋದಿಲ್ಲ. ಜಾಯಿಂಟ್ಸ್ ಕೂಡ ಮರೆ ಆಗುತ್ತೆ. ಮನೆಗಳಲ್ಲಿ ಇರ್ತಕ್ಕಂಥ ನಿಮ್ಮ ತಂದೆ ತಾಯಿ ಕೆಲವರು ಅಂತಾರೆ ಮನೇಲಿ ಕಾಲು ಆಡಿಸ್ಬಾರ್ದು, ಕಾಲು ಆಡಿಸ್ಲೇಬೇಕು, ಯಾಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಟಿವಿನೇ ಭಾಳಷ್ಟು ಜನ ಟಿವಿ ಸೀರಿಯಲ್ ಮುಂದೆ ಕೂತು ಬಿಡ್ತಾರೆ ಗಂಟೆಗಟ್ಟಲೆ, ಎರಡು ಮೂರು ಸೀರಿಯಲ್ ಅವಾಗ ಹಾಕ್ಬಿಟ್ಬಿಟ್ರೆ ಮಂಡಿ ನೋವು ಮಾಡ್ತಾರೆ, ಎಲ್ಲ ನೋವುಗಳು ಒಂದೊಂದೇ ಬರ್ತಾರೆ. ಈಗ ಒಂದು ಸ್ವಲ್ಪ ಮೂಮೆಂಟ್ಸ್ ಮಾಡ್ತಾ ನೋಡಿದರೆ ಕಣ್ಣನ್ನು ಆ ಕಡೆ ಈ ಕಡೆ ಹೊಡೆಸ್ತಾ ನೋಡಿದ್ರೆ ಏನು ಆಗುತ್ತೆ, ಮತ್ತು ಕಣ್ಣಿನ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಅದೇ ರೀತಿ ಇನ್ನೊಂದು ಮೂಮೆಂಟ್ಸ್ ಅನ್ನು ಮಾಡಿದ್ರೆ ಈಗ ನಿಮ್ಮ ಎರಡು ಪಾದಗಳನ್ನು ತಗೊಳ್ಳಿ, ಜೋಡಿಸಿ. ಇದಕ್ಕೆ ಬದ್ಧ ಕೋನಾಸನ ಅಂತ ಕರೀತಾರೆ. ಹೀಗೆ ಇಟ್ಕೊಂಡ್ರೆ ಬದ್ಧ ಕೋನಾಸನ ಅಂತ ಕರೀತಾರೆ. ಎರಡು ಪಾದ ಎಷ್ಟು ಈಗ ಇದಕ್ಕೆ ಬದ್ಧ ಕೋನಾಸನ ಕೌಂಟ್ ಕೊಡ್ತೀನಿ. 1, 2, 3, 4, 5. ಈಗ ಮೂಮೆಂಟ್ಸ್ ಅನ್ನು ಮಾಡಿ, ಬಟರ್ಫ್ಲೈ ಅಂತ ಕರೀತಾರೆ ಮೂಮೆಂಟ್ಸ್ ಮಾಡೋದು. ಚಿಟ್ಟೆಯಾಗಿ ಪತಂಗವಾಗಿ ನಾರಬಲ್ಲೆ, ಪತಂಗವಾಗಿ ನಾ ಕುಣಿಯಬಲ್ಲೆ, ಹಿಂಗೆ ಹಾಡುಗಳ್ತ ಮಾಡಿದರೆ ನಷ್ಟು ಖುಷಿ ಕೊಡುತ್ತೆ. ಈಗ ಮೂಮೆಂಟ್ಸ್ ಮಾಡೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗೋದಿಲ್ಲ, ಕಿಡ್ನಿ ಫೇಲ್ಯೂರ್ ಅಂತ ಹೇಳಿದ್ರೆ ಅಸ್ವಸ್ಥ ಆಗೋದಿಲ್ಲ, ಕೊಡೆಯ ಭಾಗದ ಸಮಸ್ಯೆ ನಿವಾರಣೆ ಆಗ್ತದೆ, ಕೊಬ್ಬು ಕೂಡ ಬರ್ನ್ ಆಗ್ತಾ ಹೋಗ್ತದೆ, ಮತ್ತು ಉದರದಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ, ಮತ್ತು ಮಹಿಳೆಯರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅಧೋಮುಖ ಬದ್ಧ ಕೋನಾಸನ ಅಂತ ಕರೀತಾರೆ. ಈಗ ಅದೇ
ಪಾದಗಳನ್ನು ಸ್ವಲ್ಪ ಮುಂದೆ ಎರಡು ಅಷ್ಟು ಪಕ್ಕಕ್ಕೆ ಇಡಿ ಮತ್ತೆ ಮೊಮೆಂಟ್ಸ್ ಮಾಡಿ ಸಾಕು. ಈಗ ಮೂಮೆಂಟ್ಸ್ ಮಾಡೋದ್ರಿಂದ ಪಾದಗಳಲ್ಲಿ ಮೊಣಕಾಲಿಗೆ ಮತ್ತಷ್ಟು ಪರಿಣಾಮಕಾರಿ ಅಂತ ಮಾಡೋದ್ರಿಂದ ಮಂಡಿ ನೋವು ಬರ್ತದೆ. ಮಂಡಿ ನೋವು ಮಾಡಷ್ಟು ಕೆಲವೆಲ್ಲ ಚಿಕ್ಕ ವಯಸ್ಸು ಬರ್ತಾ ಇದೆ ಮಂಡಿ. ಈಗ ಸಾಕು. ಹಾಗೆ ಮುಂದೆ ಬೇಳೆಗಳನ್ನು ಮಡಚಿ ಮುಂದೆ ಮಡಚಿ ಆಮೇಲೆ ಈಗ ಮೂಮೆಂಟ್ಸ್ ಮಾಡ್ತಾರೆ. ಮನೆಯಲ್ಲಿ ಈಗ ಭಾಳ ವಯಸ್ಸಾಗಿರುತ್ತೆ, ಅವ್ರು ಯಾವುದೇ ಆಸನ ಮಾಡೋಕ್ಕೆ ಮಾಡೋಕ್ಕೆ ಸುಮ್ಮನೆ ಕೂತ್ಕೊಂಡು ಹಿಂಗೆ ಪಾದಗಳು ಅಲ್ಲಾಡಿಸ್ತಾ ಇದ್ದರೆ ಎಷ್ಟೋ ಉಂಟು ಮಂಡಿ ನೋವು ಮಣ್ಕಾಲ್ನ ಜಾಯಿಂಟ್ಸ್ ಅಂತ ಬೋರು ಮಂಡಿ ಸ್ವಲ್ಪ ಚಿಕ್ಕ ವಯಸ್ಸಿಗೆ ಬರ್ತದೆ ಭಾಳಷ್ಟು ಆಟ ಕೊಡ್ತಾರೆ.